ನಾನು ಮೊನ್ನೆ ಅಸೆಂಬ್ಲಿಯಲ್ಲಿ ಕ್ವಶನ್ ಕೇಳಿದ್ದು, ದೇವರಾಜ ಅರಸ ನಿಗಮ ಆಗಲಿ ಆಮೇಲೆ ಯಾವೇ ಬ್ಯಾಕ್ವರ್ಡ್ ನಿಗಮಗಳು ಸತತ 2 ವರ್ಷದಿಂದ ಯಾವುದು ಹಣ ಬಿಡುಗಡೆ ಆಗಿಲ್ಲ ಅಂತ ನಾನು ಕ್ವಶನ್ ಹಾಕಿದ್ದೆ. ಅದು ಉತ್ತರ ನಾವು ಕೊಟ್ಟಿದ್ದೀವಿ ಅಂತೇಳಿ ಉತ್ತರ ಬಂದಿತ್ತು. ಆದರೆ ನಾನು ಒಂದೇ ಪ್ರಶ್ನೆ, ಅದು ಸಬ್ ಕ್ವಶನ್ ಏನು ಕೇಳಿದೆ ಅಂದರೆ, ಬಂದರೆ ನಮ್ಮ ಮಾಹಿತಿ ಯಾಕಿಲ್ಲ? ಎಮ್ ಎಲ್ ಎ ಮಾಹಿತಿ ಇರಲಾರ್ದೆ ನೀವು ಹೆಂಗ್ ಡಿಸ್ಟ್ರಿಬ್ಯೂಟ್ ಮಾಡಿರಿ? ನಿಜವಾಗಿ ಹೇಳ್ಬೇಕಾದ್ರೆ ಇದು ಡಿಸ್ಟ್ರಿಬ್ಯೂಷನ್ ಆಗಿಲ್ಲ ಅಂತ ಡೀಟೇಲ್ ನನಗೆ ಹೆಂಗೆ ಡಿಸ್ಟ್ರಿಬ್ಯೂಷನ್ ಆಗಿರೋದ ಹೆಂಗಿಲ್ಲ, ಯಾವ ಆಧಾರ ಮೇಲೆ ಕೊಟ್ಟಿದ್ದೀರಿ ಅಂತೇಳಿ ನಮಗೆ ಮಾಹಿತಿ ಬೇಕಂತೇಳಿ ಕೇಳಿದ್ದೀನಿ. ಅದಕ್ಕೆ ಸ್ಪೀಕರ್ನು ಆ ಮಾತಿಗೆ ಒಪ್ಕೊಂಡು ಮಿನಿಸ್ಟ್ರುಗಳಿಗೆ ಡೀಟೇಲ್ ಆಗಿ ಅವರಿಗೆ ಮಾಹಿತಿ ಕೊಡ್ರಿ ಅಂತೇಳಿ ತಿಳಿಸಿ. ಆಮೇಲೆ ಅಸೆಂಬ್ಲಿಯಲ್ಲಿ ನಡೆದಿದ್ದು ಮತಾಂತರ ಬಗ್ಗೆ ಆಗಲಿ, ಫೈನಾನ್ಸ್ ಬಿಲ್ ಆಗಲಿ, ಏನೋ ಸ್ವಲ್ಪ ಮತಾಂತರ ಬಗ್ಗೆ ಸ್ವಲ್ಪ ಕಾಂಗ್ರೆಸ್ದವರು ಆಬ್ಜೆಕ್ಷನ್ ಮಾಡಿದರು. ಆದರೆ ಆ ಬಿಲ್ ಅವರೇ ಒಪ್ಪಂಗ ಒಪ್ಕೊಂಡಿಲ್ಲ. ಸುಳ್ಳಾಗ್ತದೆ. ಸಿದ್ದರಾಮಯ್ಯ ಅವ್ರ ಮಿನಿಸ್ಟರ್, ಸಿದ್ದರಾಮಯ್ಯ ಸಿ ಎಂ ಇದ್ದಾಗ ಅವ್ರ ಮಿನಿಸ್ಟ್ರು ಇದನ್ನು ರೆಡಿ ಮಾಡಿಟ್ಟಿದ್ರು, ಅಪೀಲ್ ಮಾಡಿದ್ರು. ಎಲ್ಲ ಲಾ ಕಮಿಷನ್ದವರು ಎಲ್ಲ ಇದು ಮಾಡಿ ತಿದ್ದುಪಡಿ ಮಾಡಿ ರೆಡಿ ಮಾಡಿಟ್ಟಿದ್ರು. ಆದರೆ ಕ್ಯಾಬಿನೆಟ್ಗೆ ಬರಲಿಲ್ಲ. ಅದ್ರ ಬಗ್ಗೆ ಡಿಸ್ಕಷನ್ ಆಗಿ ಕೊನೆಗೆ ಬಿಲ್ ಪಾಸ್ ಆಗಿದೆ. ಭಾಳಷ್ಟು ಸಂತೋಷದ ಸುದ್ದಿ. ಯಾಕಂತಂದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ ಸ್ಪೆಷಲಿ ನಾನು ಹೇಳ್ತಾ ಇದ್ದೀನಿ, ಇಡೀ ಇಂಡಿಯಾ ಥ್ರೂ ಆಗ್ತಾ ಇದೆ, ಬಟ್ ಕರ್ನಾಟಕದಲ್ಲಿ ಭಾಳಷ್ಟು ಮತಾಂತರ ಆಗ್ತಾ ಇದೆ. ಏನಂದರೆ ರೊಕ್ಕದ ಆಸೆಗೆ ಆಗಲಿ, ಮುಂದೆ ನೌಕರಿ ಕೊಡಿಸ್ತೀವಿ ಏನು ಕೊಡಿಸ್ತೀವಿ ಅಂತೇಳಿ ಇಲ್ದಿದ್ರೆ ಅಂಜಿಸಿ ಮಾಡಿಸ್ಬೇಕಂತಾರೆ. ಹಿಂಗಾಗಿ ಇದು ಆಗಬಾರ್ದು, ಮತಾಂತರ ಆಗಲಿಕ್ಕೆ ಯಾರಿಗೂ ಅಬ್ಜೆಕ್ಷನ್ ಇಲ್ಲ, ಬಟ್ ಬೈ ಫೋರ್ಸ್ ಆಗಬಾರ್ದು ಅಂತೇಳಿ ಇದು ಬಿಲ್ಲನ್ನು ಪಾಸ್ ಮಾಡಿ. ಮೇಲ್ಮನೆಯಲ್ಲಿ ಬಹುಮತ ಇದ್ದಕ್ಕೆ ಹಂಗಿಲ್ಲ ಸರ್, ಅಂಗೀಕಾರ ಇನ್ನ ಅದ್ರ ಬಗ್ಗೆ ಏನು ಇದು ಬಂದಿಲ್ಲ ಅಂಗೀಕಾರ ಆಗ್ಯಾರೋ ಇಲ್ಲ ಅಂತ. ಮೋಸ್ಟ್ಲಿ ಅಲ್ಲಿನ ಜನತಾದಳದವರು ಮೋಸ್ಟ್ಲಿ ಸಪೋರ್ಟ್ ಮಾಡಿಲ್ಲ ಕಾಣಿಸಲ್ಲ. ನೆಕ್ಸ್ಟ್ ಇದ್ರಾಗ ಆಗುತ್ತೆ. ಪಕ್ಷಗಳು ಏನಾದರೂ ಮತ್ತೆ ಬೇರೆ ನೀವು ರೈಸ್ ಮಾಡಿದ್ರು ಕೂಡ, ಈಗ ನಮ್ಮ ವಿ ಎಸ್ ನಡಳ್ಳಿ ಅವರು ಉತ್ತರ ಕರ್ನಾಟಕದ ಬಗ್ಗೆ ಕೂಡ ಡೀಟೇಲ್ ಆಗಿ ಮಾತಾಡಿದ್ದಾರೆ. ಅದರೊಳಗಲ್ಲಿ ನಮ್ಮ ಯಾದಗಿರಿ ಜಿಲ್ಲೆ ಬಗ್ಗೆನೂ, ಸ್ಪೆಷಲಿ ನೀರಾವರಿ ಬಗ್ಗೆ. ಯಾಕಂದರೆ ಈಗ ವಡಗೇರಿ ಭಾಗದಲ್ಲಿ ತಗೊಂಡ್ರಿ, ಇನ್ನಾದರೂ ಟೀಲೆಂಡ್ಗೆ ನೀರು ಮುಗ್ತಾ ಇಲ್ಲ. ಅದ್ರ ಬಗ್ಗೆ ನಾನು ಭಾಳಷ್ಟು ಹೋರಾಟ ಮಾಡಿದ್ದೀನಿ, ಮಿನಿಸ್ಟ್ರ್ ಕೂಡ ಮಾತಾಡಿದ್ದೀನಿ. ಈವನ್ ಸಿ ಎಂ ಒಂದು ಸಲ ಯಡಿಯೂರಪ್ಪರು ಇದ್ದಾಗ ಅವ್ರು ಕೂಡ ಮಾತಾಡಿದ್ದೆ. ಇದ್ರ ಬಗ್ಗೆ ನಾವು ಅಲ್ಲಿ ಚರ್ಚೆ ಎಸ್ ನಡ್ಡಿ ಹೇಳಲು ಉತ್ತರ ಕರ್ನಾಟಕ ಬಗ್ಗೆ ಮಾತಾಡಿದ್ರು. ಅದ್ರ ಬಗ್ಗೆ ನಾವು ವಿಚಾರ ಮಾಡಿ ಮುಂದೆ ತೋರಿಸ್ತೀವಿ ಅಂತ ಹೇಳಿದ್ರು. ನಮ್ಮ ಫಿಶರೀಸ್ ಮಿನಿಸ್ಟ್ರಿ ನಮ್ಮ ಅಂಗಾರ್ ಅವರಿಗೆ ಭೇಟಿಯಾಗಿ ನಮ್ಮ ಡಿಸ್ಟಿಕ್ನಲ್ಲಿ 2 ಹೊಳೆ ಹರಿದ ಕಾರಣ ಭೀಮಾ ಮತ್ತು ಕೃಷ್ಣ ಭಾಳಷ್ಟು ಮೀನುಗಾರರಾದರು. ಅವರು ಜೀವನ ಅಸ್ತವ್ಯಸ್ತ ಆಗ ಅದಕ್ಕೆ ದಯವಿಟ್ಟು ಅವರಿಗೆ ಮನೆಗಳು ಮಾಡಿಕೊಡ್ಬೇಕಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅದು ಕೊಟ್ಟಿದ್ದಾರೆ ಅವರು. ಮತ್ತು ಇನ್ನೊಂದಿಷ್ಟು ಸವಲತ್ತು ಮೀನುಗಾರರಿಗೆ, ಮೀನುಗಾರರಿಗೆ ಇನ್ನೊಂದಿಷ್ಟು ಸವಲತ್ತುಗಳು ಮೀನುಗಾರಿಕೆ ಮಾಡಲಿಕ್ಕೆ. ಇದು ಒಂದೇ ಅಲ್ಲ, ಬಟ್ ಮೇನ್ ಪಾಯಿಂಟ್ ಅಂದರೆ ಮನೆಗಳು, ಮನೆಗಳು ವಸತಿ ಬಗ್ಗೆ. ಮತ್ತು ಇನ್ನು ಅದು ಏನು ಫೆಸಿಲಿಟಿ ಅದಾವ ಆದಷ್ಟು ಮೀನು ಮಾರ್ಕೆಟ್ ಬೆಂಗಳೂರಿಗೆ ಹೋದ ಮೇಲೆ ಇದೆಲ್ಲ ಮಾಡಿಕೊಡ್ತೀವಿ ಅಂತೇಳಿ ಪ್ರಾಮಿಸ್ ಮಾಡಿದ್ದಾರೆ.